ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೊರಳಲ್ಲಿ ಪದಕ ಹಾಕಿಕೊಂಡು ಖುಷಿ ಪಡುತ್ತಿರುವ ಮಕ್ಕಳು, ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಬೇಸರಿತಿರುವ ಪೋಷಕರು, ಎಲ್ಲರ ಮುಖದಲ್ಲೂ ಮಂದಹಾಸ. ಗಣೇಶ್ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ, ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಿರಲು ಸಿಪಿಐ ಮಹದೇಶ್ವರ ಹಟ್ಟಿ ಮನವಿ. ದೇವರಲ್ಲಿ ನಂಬಿಕೆ ಇಡಬೇಕು, ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸಬೇಕು ಶಾಸಕ ದೇವಾನಂದ ಚೌಹಾಣ್. ವಿದ್ಯಾರ್ಥಿಗಳು ಬಾಲ್ಯದಲ್ಲಿಯೇ ಉನ್ನತ ಕನಸುಗಳಿಟ್ಟುಕೊಂಡು ಓದಬೇಕು, ಪರಿಶ್ರಮದಿಂದ ಓದಿದರೆ ಗುರಿ ಸಾಧಿಸಲು ಸಾಧ್ಯವಿದೆ ಕಲಿಬುದ್ದೀನ್ ಖಾಸಿ. ಶಾಂತಿಯಿಂದ ಹಬ್ಬಗಳನ್ನು ಆಚರಿಸಿ, ಗಣೇಶೋತ್ಸವ ಹಾಗೂ ಮೊಹರಂ ಹಬ್ಬಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳು, ಯುಎಸ್ ಔಟಿ ಹೇಳಿಕೆ. ನಾರು ಅಮರ್ ಚೀನಾ ಆಟಕ್ಕೆ ಸಿಕ್ತು ಭಾರತದಲ್ಲಿ ನೆಲೆ. ಗುಮ್ಮಟನಗರಿ ಮಕ್ಕಳು ಗೆದ್ದರು 20 ಪದಕ. ಊಶೋ ಆಟಕ್ಕೆ ಸೈ ಎಂದಿರುವ ವಿಜಯಪುರದ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಬಸವನಾಡಿನ ಹೆಸರನ್ನು ಮಿಂಚುವಂತೆ ಮಾಡಿದ್ದಾರೆ. ಹೌದು, ಚೀನಾ ದೇಶದ ಕ್ರೀಡೆಯಾದ ವುಶು ಆಟವನ್ನು ಗುಮ್ಮಟಿನಗರಿ ವಿಜಯಪುರ ಜಿಲ್ಲೆ ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಕಲಿತಿದ್ದಲ್ಲದೆ ರಾಜ್ಯ ಮಟ್ಟದ 17ನೇ ವುಶು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ 4 ಬಂಗಾರ, 8 ಬೆಳ್ಳಿ ಸೇರಿದಂತೆ 8 ಕಂಚನ್ನು ಕೊರಳಿಗೆ ಹಾಕಿಕೊಂಡಿದ್ದಾರೆ. ವಿಜಯಪುರ ನಗರದ ಎಕ್ಸಲೆಂಟ್ ಶಾಲೆಯ 14 ಮಕ್ಕಳು ಪದಕಗಳನ್ನು ಬಾಚಿಕೊಂಡಿದ್ದಾರೆ. ಕೆಜಿಬಿಬಿ ಶಾಲೆಯ 6 ವಿದ್ಯಾರ್ಥಿನಿಯರು ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಂಗಾರದ ಪದಕ ಚಾಚಿಕೊಂಡಿರುವ ವಿದ್ಯಾರ್ಥಿನಿ ಮಾತನಾಡುತ್ತಾ, ನಮಗೆ ಕಳೆದ 3 ತಿಂಗಳಿನಿಂದ ಬಸವರಾಜ್ ಬಾಗೇವಾಡಿ ಗುರುಗಳು ತರಬೇತಿ ನೀಡಿದರು. ಪ್ರತಿನಿತ್ಯವೂ ನಮಗೆ ಉತ್ತಮವಾದ ತರಬೇತಿ ನೀಡಿದ್ದರಿಂದ ನಾವು ಶಿವಮೊಗ್ಗದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ದೇವೆ. ನಮಗೆ ತುಂಬ ಸಂತಸವನ್ನುಂಟು ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಸ್ಫೂರ್ತಿಯಾಗಿದೆ ಎಂದರು. ಶಿವಮೊಗ್ಗ ಒಂದು ಕ್ರೀಡಾಂಗಣ ನಡೀತು. 6 ಡೇಟಿಗೆ ಸ್ಟಾರ್ಟ್ ಆಗಿತ್ತು, 10 ಡೇಟಿಗೆ ಮುಗಿತು. ಅಲ್ಲಿ 4 ರೌಂಡ್ ಮುಗಿದ್ರೆ ಗೋಲ್ಡ್ ಮೆಡಲ್ ಆಗೋದಿತ್ತು. ಫಸ್ಟಿಗೆ ಹೋದಕ್ಕೆ ಭಯ ಆಗಿತ್ತು, ಆದರೆ 4 ರೌಂಡ್ ಮುಗಿದ್ಕಿಶ ನನ್ನ ಗೋಲ್ಡ್ ಆಯಿತು. ಎಲ್ಲ ಕೂಡ ನಾವು 33 ಮೆಂಬರ್ಸ್ ಹೋಗಿದ್ವಿ. ಅದ್ರಾಗ 11 ಮೆಂಬರ್ಸ್ ಗರ್ಲ್ಸ್ ಇದ್ವಿ, 22 ಬಾಯ್ಸ್ ಇದ್ರು. ಆ 11 ಮೆಂಬರ್ಸ್ ಸಿಕ್ಸ್ ಜನ KGB ಸ್ಕೂಲ್ ಇದ್ರೆ ಬಂದಿದ್ರು, 4 ಜನ ನಮ್ಮ ಎಕ್ಸಲೆಂಟ್ ಸ್ಕೂಲ್ ಇದ್ರೆ ಬಂದಿದ್ರು. ಎಲ್ಲ ಕೂಡ ಗರ್ಲ್ಸ್ ಟು ಗೋಲ್ಡ್ ಮೆಡಲ್ಸ್ ತೊಗೊಂಡ್ರು. ಹುಡುಗರು ಹುಡುಗರು ಎಲ್ಲ ಸೇರ್ಕೇಶನ್ ಅಂದರೆ 4 ಗೋಲ್ಡ್ ಮೆಡಲ್ ಅದು, 8 ಸಿಲ್ವರ್ ಅದು, 8 ಬ್ರಾಂಜ್ ಅದು. ಆಮೇಲೆ ನಮಗಿದು ನಾವು ಇಲ್ಲಿ ತನಕ ಬರೋಕ್ಕೆ ಕಾರಣ ಅಂದ್ರೆ ಶಿವಾನಂದ ಸರ್ ಪರ್ಮಿಷನ್ ಕೊಟ್ಟಿದ್ದು, ನಮ್ಮ ಬಸರ ಸರ್ ಟ್ರೈನಿಂಗ್ ಕೊಟ್ಟಿದ್ದು, ನಮ್ಮ ಪೇರೆಂಟ್ಸ್ ಕಳ್ಸೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು, ಮತ್ತು ನಿಮ್ಮೆಲ್ಲ ಎನ್ಕರೇಜ್ಮೆಂಟ್. ನಮ್ಗೆ ಹಿಂಗೆ ನೀವು ಎನ್ಕರೇಜ್ ಮಾಡ್ಕೋತಿದ್ರೆ ನಾವು ಇನ್ನೂ ಮುಂದೆ ಹೋಗ್ತೀವಿ. ಇದು ಉಶು ಗೇಮ್, ಇದು 17th ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು. ಆಯೋಜಿಸಿದಂಥ 11ನೇ ರಾಷ್ಟ್ರೀಯ ರಾಜ್ಯ ಉಶೋ ಸ್ಪರ್ಧೆ ಸೆಪ್ಟೆಂಬರ್ 6 ರಿಂದ 10ನೇ ತಾರೀಕಿನವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸ್ಪರ್ಧೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತಹ ಕಲೆ ಚೀನಾ ದೇಶದ ಒಂದು ವಿಧಾನ. ಆ ಒಂದು ಸ್ಪರ್ಧೆಯಲ್ಲಿ 100 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ಬಿಜಾಪುರ ಜಿಲ್ಲೆಯ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು. ಆ ಮೂಲಕ 3 ಚಿನ್ನದ ಪದಕ, 6 ಬೆಳ್ಳಿ ಪದಕ ಮತ್ತು 6 ಕಂಚಿನ ಪದಕಗಳನ್ನು ಪಡೆಯುವುದರ ಮೂಲಕ ಅತ್ಯಂತ ಉತ್ತಮವಾದ ಸಾಧನೆಯನ್ನು ಮಾಡುವುದರ ಮೂಲಕ ಇಡೀ ರಾಜ್ಯದ ಜನತೆ ಇವತ್ತು ಬಿಜಾಪುರ ಜಿಲ್ಲೆ, ಅದು ವಿಶೇಷವಾಗಿ ಎಕ್ಸಲೆಂಟ್ ಕಡೆಗೆ ಮುಖ ಮಾಡುವ ಹಾಗೆ ಸಾಧನೆ ಮಾಡಿದ್ದಾರೆ. ಇನ್ನು ಕಳೆದ 3 ತಿಂಗಳಿನಿಂದ ಮಕ್ಕಳಿಗೆ ತರಬೇತಿ ನೀಡಿದ ಬಸವರಾಜ್ ಬಾಗೇವಾಡಿಯವರು ಮಾತನಾಡುತ್ತಾ, ಇದು ರಾಜ್ಯ ಮಟ್ಟದ 17ನೇ ಉಶು ಕ್ರೀಡಾಕೂಟ, ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆದಿತ್ತು. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ 31 ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ 20 ಪದಕವನ್ನು ನಾವು ಬಾಚಿಸಿಕೊಂಡಿದ್ದು ತುಂಬ ಸಂತಸವಾಗಿದೆ. ಅಲ್ಲದೆ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಇನ್ನಷ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಲು ಕರೆದುಕೊಂಡು ಹೋಗಿ ನಮ್ಮ ಬಸವನಾಡಿನ ಕೀರ್ತಿಯನ್ನು ಹೆಚ್ಚಿಸುತ್ತೇನೆ ಎಂದರು. 6-10-2018 ಸೆಪ್ಟೆಂಬರ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ
ಅಥವಾ ಶಿವಮೊಗ್ಗ ಟೌನದಲ್ಲಿ ನೆಹರು ಕ್ರೀಡಾಂಗಣದಲ್ಲಿ 6-10 ತಾರೀಕಿನವರೆಗೆ 17ನೇ ರಾಜ್ಯ ಉತ್ಸವ ಚಾಂಪಿಯನ್ಶಿಪ್ ನಡೆದಿತ್ತು. ಅದರಲ್ಲಿ ಬಿಜಾಪುರ ಜಿಲ್ಲೆಯಿಂದ ನಮ್ಮ ವಿದ್ಯಾರ್ಥಿನಿ ಆಗಲಿ ವಿದ್ಯಾರ್ಥಿಗಳು 32 ಜನ ವಿದ್ಯಾರ್ಥಿನಿಯರು ಭಾಗವಹಿಸಿ 20 ಪದಕಗಳನ್ನು ಪಡೆದುಕೊಂಡಿದ್ದಾರೆ. 4 ಬಂಗಾರ ಪದಕ, 8 ಕಂಚಿನ ಪದಕ ಮತ್ತು 8 ಬೆಳ್ಳಿ ಪದಕವನ್ನು ಪಡೆದು ಶಾಲೆಗೆ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇಲ್ಲಿ ಬಂಗಾರ ಪಡೆದಂಥ ಮಕ್ಕಳಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಿಂದ 10,000 ರೂಪಾಯಿ ನಗದು ಬಹುಮಾನ ಇರುತ್ತದೆ ಮತ್ತು ಬಂಗಾರ ಪಡೆದಂಥ ಮಕ್ಕಳು ಮಗು ಚಾನ್ಸ್ ಸಿಕ್ಕರೆ ಬೆಳ್ಳಿ ಪಡೆದಂಥ ಮಕ್ಕಳಿಗೂ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಹೋಗಲಿಕ್ಕೆ ಅವಕಾಶ ಇರುತ್ತದೆ. ಈ ಒಂದು ಈಗ ಟ್ರೈನಿಂಗ್ 3 ತಿಂಗಳಿಂದ ನಾವು ತರಬೇತಿಯನ್ನು ಈಗ ಮೊದಲಿನಿಂದಾಗಿ ಬೇರೆ ಬೇರೆ ಗೇಮ್ಸನ್ನು ಮಾಡ್ತಾ ಇದ್ದೇವೆ. ಇದು ಆಫೀಷಿಯಲಿ ಗೇಮ್ ಅಂತ ಗೊತ್ತಾದ ನಂತರ ನಮಗೆ ಈ ಸ್ಟೇಟ್ ಅಸೋಸಿಯೇಷನಿಂದ ಅಶೋಕ್ ಡಿ ಮುಖಾಶಿ ಅವರು ಮತ್ತು ಟ್ರೆಜರ್ ಆದಂಥ ಸಂಗೀಶ್ ಲಾಯ್ಗುಂದಿ ಅವರು ನಮಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಕ್ಕಾಗಿ ಮುಂಬರುವ ದಿನದಲ್ಲಿ ರಾಜ್ಯ ಮಟ್ಟದ ಉಷೋ ಕಾಂಪಿಟೇಷನ್ಗೆ ನಿಮ್ಮ ಮಕ್ಕಳನ್ನು ಮತ್ತು ನೀವು ಅತ್ಯವಶ್ಯವಾಗಿ ಭಾಗವಹಿಸಬೇಕೆಂದು ನಮಗೆ ಕೇಳಿಕೊಂಡಾಗ ಕರ್ಕೊಂಡೋಗಿದ್ರೆ ಎಷ್ಟು ರಾಜ್ಯಗಳಿಂದ ಭಾಗವಹಿಸಿದ್ರು? ಇದು ಉಷೋ ಅಂತೇಳಿ ಬಿಜಾಪುರ ಜಿಲ್ಲೆಯಿಂದ ಭಾಗವಹಿಸಿದೆ. ಸುಮಾರು 450-500 ಮಕ್ಕಳಿದ್ದರು. ಒಂದು 50 ಜನ ಆಫೀಷಿಯಲ್ ಸ್ಟೇಟ್ ನ್ಯಾಷನಲ್ ಜಡ್ಜಸ್ ಇದ್ದರು. ಅದರಲ್ಲಿ ಸುಮಾರು 18-22 ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದವು. ಸುಮಾರು 4 ದಿವಸ ಸತತವಾಗಿ 2 ಸ್ಯಾಮ್ಸೂ ಮತ್ತು ತೌಲು ಅಂತೇಳಿ, ಸ್ಯಾಮ್ಸೂ ಅಂದರೆ ಒಂದು 2 ಫೈಟು ಕೆಟಗರಿ ಮತ್ತು ಒಂದು ತೌಲು ಅಂತೇಳಿ ಒಂದು ಕಟ ರೀತಿಯಲ್ಲಿ ಸೋಲ್ಡ್ ಇರ್ಬೋದು, ಸ್ಟಿಕ್ ಇರ್ಬೋದು, ತಲವಾರ್ ಇರ್ಬೋದು, ಈ ಥರ ಆದಂಥ ಒಂದು ಪ್ರತಿ 3 ಕೆಟಗರಿ ಪ್ರಕಾರ 4 ದಿವಸ ಸತತವಾಗಿ ಬೆಳಗ್ಗೆ 8ರಿಂದ ರಾತ್ರಿ 9ರವರೆಗೆ 4 ದಿವಸ ನೆಹರು ಕ್ರೀಡಾಂಗಣ ಶಿವಮೊಗ್ಗ ಟೌನ್ಹಾಲ್ನಲ್ಲಿ. ಬೇರೆ ದೇಶದ ಕ್ರೀಡೆಯನ್ನು ನಮ್ಮ ರಾಜ್ಯದಲ್ಲಿ ಅದರಲ್ಲಿಯೂ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕಲಿಸುವ ಮುಖಾಂತರ ರಾಜ್ಯವಷ್ಟೇ ಅಲ್ಲದೆ ದೇಶದಲ್ಲಿಯೇ ಬಸವನಾಡಿನ ಕೀರ್ತಿ ಹೆಚ್ಚಿಸಿದ ಶಿಕ್ಷಕ ಬಸವರಾಜ್ ಪಾಗ್ಯವಾಡಿ ಹಾಗೂ ವಿದ್ಯಾರ್ಥಿಗಳಿಗೆ ಹೆಡ್ಸಾಪ್ ಹೇಳಲೇಬೇಕು. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ, ದೇಶ, ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಸಾಧನೆ ಮಾಡಲಿ ಎಂಬುದೇ ಎಲ್ಲರ ಆಶಯ. ಈ ಸಂದರ್ಭದಲ್ಲಿ ವಿಕಾಸ ಸಂಸ್ಥೆಯ ಎಕ್ಸಲೆಂಟ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಬಸವರಾಜ್ ಕವಲ್ಗಿ, ಸಂಸ್ಥಾಪಕ ಕಾರ್ಯದರ್ಶಿ ಶಿವಾನಂದ್ ಕೇಲೂರ್ ಹಾಗೂ ಸಂಸ್ಥೆಯ ನಿರ್ದೇಶಕರು ಮಂಜುನಾಥ್ ಕವಲ್ಗಿ, ರಾಜಶೇಖರ್ ಕವಲ್ಗಿ, ದಯಾನಂದ್ ಕೇಲೂರ್, ಎನ್ಸಿ ಎರ್ನಾಳ್, ಕೆಜಿವಿಬಿ ಶಾಲೆಯ ಶಿಕ್ಷಕರು ನಂದಾ ತಿಕ್ಕೋಟಿ, ಉಷು ತರಬೇತಿದಾರ ಬಸವರಾಜ್ ಪಾಗ್ಯವಾಡಿ ಸೇರಿದಂತೆ ಮಕ್ಕಳ ಪಾಲಕರು ಭಾಗವಹಿಸಿದರು. ಈ ಬಾರಿ ಗಣೇಶ ಮತ್ತು ಮೊಹರಂ ಹಬ್ಬಗಳು ಏಕಕಾಲದಲ್ಲಿ ಆಗಮಿಸಿದ್ದು ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಲು ಸಾರ್ವಜನಿಕರು ಸಹಕರಿಸಬೇಕೆಂದು ಬಸವನ ಬಾಗೇವಾಡಿ ಸಿಪಿಐ ಮಹಾದೇವ್ ಶಿರಹಟ್ಟಿ ಮನವಿ ಮಾಡಿಕೊಂಡರು. ಕೋಲಾರ ಪಟ್ಟಣ ಪೊಲೀಸ್ ಠಾಣೆ ಆವರಣದಲ್ಲಿ ರವಿವಾರ ಕೋಲಾರ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಲಾಗಿದ್ದ ಗಣೇಶ ಮತ್ತು ಮೊಹರಂ ಹಬ್ಬಗಳ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಗಣೇಶ ಮತ್ತು ಮೊಹರಂ ಹಬ್ಬಗಳು ಏಕಕಾಲದಲ್ಲಿ ಬಂದಿವೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ನೋಡಿಕೊಳ್ಳಬೇಕು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬೇಕೆಂದು ತಿಳಿಸಿದರು. ಏನೇ ತೊಂದರೆಯಾದರೂ ಅದಕ್ಕೆ ಆಯೋಜಕರೇ ಕಾರಣವಾಗುವುದರಿಂದ ಆಯೋಜಕರೇ ಈ ಬಗ್ಗೆ ಎಚ್ಚರ ವಹಿಸುವುದು ಅಗತ್ಯ ಎಂದರು. ಎರಡೂ ಕೋಮಿನವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಇಲಾಖೆಯೊಡನೆ ಸಹಕರಿಸುವಂತೆ ಕೋರಿದರು. ಸಭೆಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಉಸ್ಮಾನಾ ಪಟೇಲ್, ಪಿಎಸ್ಐ ವಸಂತ್ ಬಂಡಗಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ, ಹಸನ್ ಡೋಂಗ್ರಿ, ಗ್ಯಾಡರ್, ಕಲ್ಲು ಸೊನ್ನದ್, ಗುರು ಛಲವಾದಿ, ಶಂಕರಯ್ಯ ಮಠಪತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇದಲ್ಲದೆ ಜಿಲ್ಲೆಯ ವಕ್ಫ್ ಆಸ್ತಿ ರಕ್ಷಣೆಗೆ ವಿಶೇಷ ಗಮನ ವಹಿಸಬೇಕೆಂದು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಅವರು ಹೇಳಿದರು. ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ವತಿಯಿಂದ ನೆಡಗುಂದಿ ತಾಲೂಕಿನ ಎಲ್ಲ ಮುತುವಲಿಗಳು ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರ ಹಾಗೂ ಸದಸ್ಯ ಸಭೆಯನ್ನು ಪಟ್ಟಣದ ಬಿಲಾಲ್ ಮಸೀದಿ ಶಾಹಿ ಮಾಲ್ನಲ್ಲಿ ಕರೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಉಸ್ಮಾನ್ ಪಟೇಲ್, ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕುಂದುಕೊರತೆಗಳಿವೆ. ಇವುಗಳಲ್ಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನನ್ನ ಅಧಿಕಾರಿಗಳು ಸದಸ್ಯರುಗಳೊಂದಿಗೆ ಚರ್ಚೆ ಮಾಡಿ ತಮಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. ವಕ್ಫ್ ಆಸ್ತಿ ಸಂರಕ್ಷಣೆಗೆ ಸಂಪೂರ್ಣ ಅಧಿಕಾರ ಜಿಲ್ಲಾ ಅಧಿಕಾರಿಗಳು ಕೂಡ ಇದೆ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ವಕ್ಫ್ ಸಚಿವರೊಂದಿಗೆ ತಮ್ಮ ಕುಂದುಕೊರತೆಗಳನ್ನು ಅವರ ಗಮನಕ್ಕೆ ತಂದು ತಮ್ಮ ಸಮಸ್ಯೆಗಳನ್ನು ನಿಭಾಯಿಸುತ್ತೇನೆ. ವಕ್ಫ ಸಂಸ್ಥೆಗಳಲ್ಲಿ ಅನ್ಯಾಯ ಯಾವ ರೀತಿಯಾಗಿದೆ, ವಕ್ಫ ಸಂಸ್ಥೆಗಳು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದಾಗಿ ಈ ಸಭೆ ಕರೆಯಲಾಗಿದೆ. ನಾನು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ವಕ್ಫ ಆಸ್ತಿ ಸಂರಕ್ಷಣೆ ಬಗ್ಗೆ ಸಭೆಯನ್ನು ಯಾವುದೇ ಸರ್ಕಾರದ ಅನುದಾನವನ್ನು ಬಳಸಿಕೊಳ್ಳದೆ ಸಭೆಯನ್ನು ಕರೆದು ಕುಂದುಕೊರತೆಗಳನ್ನು ಕೇಳುತ್ತೇನೆ. ಈ ಸಭೆಯ ಉದ್ದೇಶ ಏನು? ನಮ್ಮ ಹಳ್ಳಿಯಲ್ಲಿ ಇರುವ ಜನರಿಗೆ ವಕ್ಫ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಬೇಕು. ಮುಂದಿನ ದಿನಗಳಲ್ಲಿ ನಗರದ ಜೊತೆಗೆ ಅಭಿವೃದ್ಧಿ ಪೈಪೋಟಿಯಂತಹ ಹಳ್ಳಿಯ ಜನರು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎಂದರು.
ಇವತ್ತು 920 ಗ್ರಾಮಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದು ಅದರಲ್ಲಿ ಸುಮಾರು 760 ಗ್ರಾಮಗಳಲ್ಲಿ ಮುಸ್ಲಿಂ ಬಾಲಕ್ ಆಸ್ತಿ ಇದೆ. 4,000ಕ್ಕಿಂತಲೂ ಹೆಚ್ಚಿಗೆ ವಕ್ಫ್ ಆಸ್ತಿ ನಮ್ಮ ಜಿಲ್ಲೆಯಲ್ಲಿದೆ. ಆದರೆ ನಾವು ಅಧಿಕೃತವಾಗಿ 150 ಆಸ್ತಿಗಳು ವಕ್ಫ್ ಬೋರ್ಡ್ನಲ್ಲಿ ದಾಖಲಾಗಿವೆ. ಇನ್ನುಳಿದ ಆಸ್ತಿಗಳಿಗೆ ವಕ್ಫ್ ದಾಖಲೆಗಳಿಲ್ಲ. ಅದು ಯಾರ ಕಬ್ಬಾದಲ್ಲಿ ಇದೆ, ಅದನ್ನು ಯಾರು ಬಳಕೆ ಮಾಡುತ್ತಿದ್ದಾರೆ ಎಂಬುದು ಕಂಡುಬಂದಿಲ್ಲ. ನನ್ನ 3 ವರ್ಷದ ಅಧಿಕಾರದ ಅವಧಿಯಲ್ಲಿ ಅವುಗಳಲ್ಲಿ ಏನಾದರೂ ಅವ್ಯವಹಾರ ಆಗಿರುವುದು ಕಂಡುಬಂದರೆ ಅವು ಸರಿಯಾಗಿ ಯಾವುದು ಸರಿ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮಾತನಾಡಿದರು. ಅಂದರೆ ನಾನು ಇದು ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನನ್ನ ಮನಸ್ಸಿನಿಂದ ಮಾಡಿಲ್ಲ, ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಮಾನ್ಯ ಮೊಹಮ್ಮದ್ ಮುಹಸಿನ್ ಸಾಹೇಬರು, ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಹಜ್ ಈ ಇಲಾಖೆಯ ಕಾರ್ಯದರ್ಶಿಗಳು, ಪದನಿಮಿತ್ತ ಕಾರ್ಯದರ್ಶಿಗಳು, ಅವರ ಒಂದು ಅನುಮತಿ ಪಡೆದು ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ. ಬಹುತೇಕ ಇದು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ವಕ್ಫ್ ಆಸ್ತಿ ಸಂರಕ್ಷಣೆ ಮಾಡುವ ಬಗ್ಗೆ ಭಾಳಷ್ಟು ಅವರ ಬಳಿಯೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ನಾನು ಒಬ್ಬ, ನನ್ನ ಕಮಿಟಿ ಜನ ಸದಸ್ಯರು ಮತ್ತು ಅಧಿಕಾರಿಗಳು ಕೂಡಿ ಈ ಕಾರ್ಯಕ್ರಮ ಮಾಡುವುದರಿಂದ ಈ ಕಾರ್ಯಕ್ರಮ ಅಭಿವೃದ್ಧಿ ಆಗುವುದಿಲ್ಲ. ಈಗಾಗಲೇ ಸುಮಾರು ಈ ನಡುಗುಂದಿ ಪಟ್ಟಣ, ನಡುಗುಂದಿ ತಾಲೂಕಿನಲ್ಲಿ ಸಂಬಂಧಪಟ್ಟಂಥ ಎಲ್ಲ ಗ್ರಾಮದ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿ ಏನು ಬಂದಿದ್ದಾರೆ. ಇದು ಬರಬೇಕಾದ್ರೆ ಈ ನಿಡುಗುಂದಿ ಪಟ್ಟಣದ ಅಂಜುಮನ ಸಂಸ್ಥೆಯ ಹೆಚ್ಚಿನ ಭಾಗಶಃ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಅಂದರೆ ಏನು ತಪ್ಪಾಗಿಲ್ಲ. ಅವರು ಸುಮಾರು 2-3 ದಿವಸದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಮತ್ತು ಅವರ ಗೆಳೆಯರು ಮತ್ತು ಈ ಬಹುದಿನ ಬೇಡಿಕೆ ಇದ್ದಂಥ ನಿಡುಗುಂದಿ ಪಟ್ಟಣದ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಆದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೌಲಾ ಸಾಬ್ ಅವರು, ಅತ್ತಾರವರು ಮತ್ತು ಇನ್ನೂ ಅನೇಕ ಸ್ನೇಹಿತರು ಕೂಡಿ ಇದು ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರ ನನಗೆ ನೀಡಿದ್ದಾರೆ. ಅವರೆಲ್ಲರನ್ನು ಕರೆಸಿ ಅವರ ಒಂದು ಗಮನಕ್ಕೆ ವಕ್ಫ್ ಆಸ್ತಿ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಯಾವ ರೀತಿಯಾಗಿ ಮಸೀದಿಗಳ ಕೆಲಸ ಮಾಡಬೇಕು, ಯಾವ ರೀತಿಯಾಗಿ ಸ್ಮಶಾನ ಕೆಲಸಗಳು ಮಾಡಬೇಕು, ಯಾವ ರೀತಿಯಾಗಿ ಸರ್ಕಾರದಿಂದ ಅನುದಾನ ಪಡೆಯಬೇಕು, ಕಮಿಟಿ ಯಾವ ರೀತಿಯಾಗಿ ರಚಿಸಬೇಕು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಈ ಸಭೆಯಿಂದ ಅವರ ಗಮನಕ್ಕೆ ಬಂದಿದೆ ಅಂದರೆ ಏನು ತಪ್ಪಾಗಲಿಲ್ಲ. ಈ ಕ್ರಮಗಳನ್ನು ನಾವು ಹಮ್ಮಿಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಈಗಾಗಲೇ ಹಿಂದಿನ ಆಗಸ್ಟ್ 25 ಬಸವನ ಬಾಗೇವಾಡಿ ತಾಲೂಕಿನ ಜಾಮಿಯಾ ಮಸ್ಜಿದ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿಯೂ ಕೂಡ ನಾವು 33 ಹಳ್ಳಿಗಳು ಹೇಳಿದ್ದೆವು, ಸುಮಾರು 31 ಹಳ್ಳಿ ಜನ ಅಲ್ಲಿಯೂ ಕೂಡ ಭಾಗವಹಿಸಿದ್ದರು. ಇದು ಈ ಕಾರ್ಯಕ್ರಮದಿಂದ ಜನರಿಗೆ ವಕ್ಫ್ ಆಸ್ತಿ ನಾವು ಸಂರಕ್ಷಣೆ ಮಾಡಬೇಕು, ವಕ್ಫ್ ಆಸ್ತಿಗಳು ಯಾವ ರೀತಿಯಾಗಿ ನಾವು ಅದರ ಬಗ್ಗೆ ಸರ್ಕಾರದಿಂದ ಅನುದಾನ ಪಡೆಯಬೇಕು ಅನ್ನುವಂಥದ್ದು ಕೂಡ ಹೆಚ್ಚಿನ ಮಾಹಿತಿ ಸಿಗ್ತೈತಿ ಅನ್ನುವಂಥದ್ದು ಕೂಡ ನನಗೆ ಅಭಿಪ್ರಾಯ. ಹಾಗೂ ಜಾನಪದ ಸಾಹಿತ್ಯ ನಮ್ಮ ದೇಶದ ಅದ್ಭುತವಾದ ಸಂಪತ್ತು ಎಂದು ಮಾಜಿ ಸಚಿವ ಎಸ್ ಕೆ ಬೆಳ್ಳುಪ್ಪಿ ಅವರು ಹೇಳಿದರು. ಕೋಲಾರ ಪಟ್ಟಣದಲ್ಲಿ ಶ್ರೀ ದಾನಮ್ಮದೇವಿ ಯುವಕ ಸಂಘ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವಿಜಯಪುರೆಯವರ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ ಪರ್ಯಂತ ಕೈಗೊಂಡ ಭಜನಾ ಮುಕ್ತಾಯ ಸಮಾರಂಭ ನಿಮಿತ್ತವಾಗಿ ಏರ್ಪಡಿಸಿದ ಅವಳಿ ಜಿಲ್ಲೆಗಳ ಭಜನಾ ತಂಡಗಳ ಸ್ಪರ್ಧಾ ಕಾರ್ಯವು ಮಂಗಳವಾರ ಶ್ರೀ ದಾನಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಈ ಕಾರ್ಯವನ್ನು ಉದ್ದೇಶಿಸಿ ಮಾಜಿ ಸಚಿವ ಎಚ್ ಕೆ ಬೆಳ್ಳುಬ್ಬಿ ಮಾತನಾಡುತ್ತಾ 1970-71 ಹಳೆ ಕೋಲಾರದಲ್ಲಿ ಪ್ರತಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಜೊತೆ ಹಲವಾರು ಯುವಕರು ಸೇರಿ ಬೆಳಗ್ಗೆ 4 ಎದ್ದು ಸ್ನಾನ ಮಾಡಿ ಬಸವೇಶ್ವರ ಭಾವಚಿತ್ರದೊಂದಿಗೆ ಶ್ರೀ ದಾನಮ್ಮದೇವಿ ದೇವಸ್ಥಾನದಿಂದ ಗ್ರಾಮದ ತುಂಬೆಲ್ಲ ಸಂಚರಿಸುತ್ತಾ ಶಿವಭಜನೆ ಮಾಡುತ್ತಾ ಆ ಒಂದು ಭಕ್ತಿಯ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥದ್ದು. ಆ ಪರಂಪರೆಯನ್ನು ಹಳೆ ಊರು ಮುಳುಗಡೆಯಾದ ನಂತರ ಹೊಸ ಊರು ಶಿಫ್ಟ್ ಆದ ಮೇಲೆ ಇಲ್ಲಿಯೂ ಕೂಡ ಶ್ರೀ ದಾನಮ್ಮದೇವಿ ಯುವಕ ಮಂಡಳಿಯ ಎಲ್ಲ ಭಜನಾ ಮಂಡಳಿಯವರು ಸೇರಿ ಆ ಒಂದು ಕಾರ್ಯವನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕದ್ದು.
ಇದು ಅದರ ಅಂಗವಾಗಿ ಹಲವಾರು ವರ್ಷಗಳಿಂದ ಅವಳಿ ಜಿಲ್ಲೆಗಳ ಭಜನಾ ತಂಡಗಳಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯವನ್ನು ಮಾಡುತ್ತಾ ಬಂದಿರತಕ್ಕದ್ದು. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನ ಕೊಡುವುದರ ಜೊತೆಗೆ ಈ ಭಜನಾ ತಂಡಗಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಕಾರ್ಯವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಇವತ್ತು ಈ ವರ್ಷವೂ ಕೂಡ ಪ್ರಾರಂಭ ಆಗಿದೆ. ಒಟ್ಟಾರೆ ಈ ಭಜನೆ ಜಾನಪದ ಸಾಹಿತ್ಯ, ಗೀಗಿ ಪದ, ಹಂತಿ ಪದ ಇವೆಲ್ಲವೂ ಕೂಡ ನಮ್ಮ ದೇಶದ ಅದ್ಭುತವಾದ ಸಂಪತ್ತು. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದು. ಜನರಿಂದ ಬಂದಿರತಕ್ಕಂತಹ ಜಾನಪದ ಸಾಹಿತ್ಯ, ಸಂಗೀತ ಇದು. ಹೀಗಾಗಿ ಈ ದಾನಮ್ಮ ದೇವಿ ಯುವಕ ಮಂಡಳಿಯ ಜೊತೆಗೆ ವಿಜಯಪುರ ಜಿಲ್ಲಾ ಜಾನಪದ ಪರಿಷತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಂಯುಕ್ತವಾಗಿ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವು ವರ್ಷದಿಂದ ವರ್ಷಕ್ಕೆ ಬೆಳೆದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಆಗುವಂತೆ ಆಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಲಿನಾಥ ದೇವರು, ದಿಗಂಬರ ಮಠ ಕೊಲ್ಲಾರ, ಕೈಲಾಸನಾಥ ಸ್ವಾಮಿಗಳು, ಶ್ರೀ ಶೀಲವಂತ ಹಿರೇಮಠ ಕೊಲ್ಲಾರ, ಮಾಜಿ ಸಚಿವ ಎಸ್ ಕೆ ಬೆಳ್ಳುಬಿ, ಸಂಗನಗೌಡ ಚಿಕ್ಕೋಣ್, ಪಿಎಸ್ಐ ವಸಂತ್ ಪಂಡ್ಗಾರ್, ಪ್ರಕಾಶ್ ತಪ್ಶೆಟ್ಟಿ, ಅಧ್ಯಕ್ಷರು ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಬಾಗಲಕೋಟ್, ಕಲ್ಲಪ್ಪ ಸೊನ್ನದ್ ಪಂಚಾಯತ್ ಅಧ್ಯಕ್ಷರು, ಬಾಳನಗೌಡ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ತು ವಿಜಯಪುರ, ಇಸ್ಮಾಯಿಲ್ ತಹಸೀಲ್ದಾರ್, ವಿರೂಪಾಕ್ಷಿ ಕೋಲ್ಕಾರ್, ಚನ್ನಪ್ಪ ಗಿಡ್ಡಪ್ಗೋಳ್ ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ ವಿಜಯಪುರ, ಬಾಗಲಕೋಟೆ ಅವಳಿ ಜಿಲ್ಲೆಯ ಭಜನಾ ತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಜಯಪುರ ತಾಲೂಕಿನ ಹಡಗಲಿ ತಾಂಡ ನಂಬರ್ 3ರಲ್ಲಿ ಶ್ರೀ ಕೆಸಿ ಮಾತಾ ಜಾತ್ರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಕಾಲ ಶ್ರೀ ಸುರೇಶ್ ಗೋವಿಂದ ರಾಠೋಡ್ ಮಹಾರಾಜರ ಭಜನಾ ಮಂಡಳಿಯಿಂದ ಬಂಜಾರ ಭಜನೆಯೊಂದಿಗೆ ದಿನಪ್ರಂತಿ ಜಾಗರಣೆ ಕಾರ್ಯಕ್ರಮ ಹಾಗೂ ಶ್ರಾವಣ ಅಮಾವಾಸ್ಯೆಗೆ ಶ್ರಾವಣ ಮಾಸಾಚರಣೆ ಪ್ರಯುಕ್ತ 101 ಕುಂಭಮೇಳದೊಂದಿಗೆ ಹೆಣ್ಣು ಮಕ್ಕಳು ಬಂಜಾರ ಸಮಾಜದ ಉಡುಪು ಧರಿಸಿ ಮೆರವಣಿಗೆ ಮಾಡಿದರು. ಮಾನ್ಯ ದೇವಾನಂದ್ ಚೌಹಾಣ್ ಶಾಸಕರು, ನಾಗ್ತಾಣ ಮತಕ್ಷೇತ್ರ ಇವರಿಗೆ ಶ್ರೀ ಸುರೇಶ್ ಗೋವಿಂದ ರಾಠೋಡ್ ಭಜನಾ ಮಂಡಳಿ ಮತ್ತು ಊರಿನ ಪ್ರಮುಖರು ಸ್ವಾಗತಿಸಿ ಸನ್ಮಾನಿಸಿದರು. ಮತ್ತು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ದೇವಾನಂದ್ ಚೌಹಾಣ್ ನಾಗ್ತಾಣ್ ಮತಕ್ಷೇತ್ರದ JDS ಶಾಸಕರು ಮಾತನಾಡಿ, ನಮ್ಮ ಬಂಜಾರ ಸಮಾಜದ ಎಲ್ಲ ಜನರಿಗೆ ದೇವರಲ್ಲಿ ಒಳ್ಳೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಹಿಡಿಯುತ್ತೇವೆ, ಒಳ್ಳೆಯದನ್ನು ಕಲಿಯುತ್ತೇವೆ, ಎಲ್ಲವನ್ನು ಭಕ್ತಿಯಿಂದ ನೋಡುತ್ತೇವೆ ಎಂದರು. ಮತ್ತು ತಾಂಡದ ಅಭಿವೃದ್ಧಿ ಅಡಿಯಲ್ಲಿ ಶ್ರೀ ಸತ್ಯ ಸೇವಾಲಾಲ ಮತ್ತು ದುರ್ಗಾದೇವಿ ಕಟ್ಟಡ, ಮನೆ ಮನೆ ಕುಡಿಯುವ ನೀರಿನ ನಳ ಮತ್ತು ಸಿಸಿ ರೋಡ್ ಮತ್ತು ಇನ್ನು ಹಲವಾರು ಯೋಜನೆ ಕೂಡಿ 55 ಲಕ್ಷ ರೂಪಾಯಿಗಳನ್ನು ಮಂಜೂರಾಗಿದೆ ಎಂದು ಹೇಳಿ ಭರವಸೆ ನೀಡಿದರು. ಮತ್ತು ಮುಂಬರುವ ಕಾಲದಲ್ಲಿ ಹಂತ ಹಂತವಾಗಿ ಸರ್ಕಾರದಿಂದ ಬಂದಂತಹ ಯೋಜನೆಯನ್ನು ಮಂಜೂರು ಮಾಡಿಸುವುದಾಗಿ ಹೇಳಿದರು. ಅದರಲ್ಲಿ ಇವತ್ತು ಈ ನಮ್ಮ ಹಡಗಲಿ ತಾಂಡ ನಂಬರ್ 3ರಲ್ಲಿ ಹಮ್ಮಿಕೊಂಡಿರುವ 101 ಕುಂಭಮೇಳದೊಂದಿಗೆ ಹೆಣ್ಣು ಮಕ್ಕಳು ಬಂಜಾರ ಸಮಾಜದ ಉಡುಪು ಧರಿಸಿ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆಚರಿಸಿದರು. ಇದೇ ತರಹ ಎಲ್ಲ ಊರಿನ ಜನರು ಒಂದುಗೂಡಿ ಒಳ್ಳೆಯ ಅಣ್ಣ ತಮ್ಮಂದಿರಂತೆ ಪಾಲ್ಗೊಂಡು ದೇವರ ಕಾರ್ಯಕ್ರಮ ಮಾಡಬೇಕೆಂದು ಹೇಳಿದರು. ಪೂಜ್ಯ ಕೆಸಿ ಮಾತಾ ಉದಯವರ ಭಟ್ಟ ಗುರುಪ ಮಹಾರಾಜರ ಜಾತ್ರಾ ಮಹೋತ್ಸವ ವಿಡಿಯೋ ಸ್ಟಾರ್ಟ್ ಕರ್ಮಾಕೋಸು ಮ್ಯೂಸಿಕ್ ಪ್ರಸಿದ್ಧನ ಬಳಿರಾಮ್ ಕೇಸು ನಾಯಕ್ ಬಾಪು ರಘುನಾಥ್ ಬಾಪು ಹಿರಿಯರ ಸದಕಣ ಶಂಕರ್ ಬಾಪು ಗ್ರಾಮ ಪಂಚಾಯತಿ ಸದಸ್ಯ ಸಿದ್ದರಾಮಣ್ಣ ಅವರು ಹಿರಿಯರ ಸದಕಣ ಕುಮ್ಮು ಬಾಪು ರಾಮಚಂದ್ರ ಬಾಪು ರಾಮ್ ಸಿಂಗ್ ಪೂಜಾರಿ ಮಹಾರಾಜು ರಾಜು ನಾಯಕ್ ಆಯರಿ ತಾಂಡಾರ ನಾಯಕ್ ಬಾಪು ಧರ್ಮು ಬಾಪು ಬಾಬು ಬಾಪು ಹಡಗ್ಲಿ ತಾಂಡಾರ ಸಮಸ್ತ ಗುರು ಹಿರಿಯರು ಯಾಡಿಯೋ ಬಾಯಿಯೋ ಮಾರ್ ನೆಚ್ಚಿನ ಯುವ ಮಿತ್ರರು ತನ್ನ ಸೇರಿ ಸುಸಂದರ್ಭದಲ್ಲಿ ಮಾರು ಕೋಟು ಕೋಟು ನಮಸ್ಕಾರ. ನನಗೂ ಸಂತೋಷ ಲಾಭ ನಿಮ್ಮ ಆದ ಜಾತ್ರಾನಾಯರ ಅವಕಾಶ ಜೊತೆ ಕರೆದುಕೊಂಡು ಬೆಂಗಳೂರು ಬೆಂಗಳೂರಿಗೆ ಕಾಲೇಜು ತಾಲೀಮು ಬೇಕು ಇದು ಪ್ರಭಾತಿ ಆದ ಬಾಪು ಕೂ ಗಲಾಲೋಗಿನ 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 ಜಾತ್ರಾನಾಯರ ಆದ
ಊರಿನ ಎಲ್ಲ ಭಕ್ತಾದಿಗಳು, ಊರಿನ ಪ್ರಮುಖರು ಮತ್ತು ಗುರು ಹಿರಿಯರು ಪಾಲ್ಗೊಂಡಿದ್ದರು. ಕುಮಾರ ಕಾಶಿನಾಥ್ ರಾಠೋಡ್ ನಿರೂಪಿಸಿದರು. ಕುಮಾರ್ ರಾಮಚಂದ್ರ ಚೌಹಾಣ್ ವಂದಿಸಿದರು. ಭೂತ್ನಾಳ ತಾಂಡ ಭಜನಾ ಮಂಡಳಿ ಮತ್ತು ಇಂಗ್ಲೇಶ್ವರ ತಾಂಡ ಭಜನಾ ಮಂಡಳಿಯಿಂದ ದಿನಾಂಕ 9/9/2018 ಶ್ರಾವಣ ಅಮಾವಾಸ್ಯೆ ದಿನ ಎರಡು ಬಂಜಾರ ಭಜನಾ ಮೇಳದಿಂದ ಜಾಗರಣೆ ಕಾರ್ಯಕ್ರಮ ಹಮ್ಮಿಕೊಂಡರು. ಮುದ್ದೇಬಳ ಪಟ್ಟಣದ ಮೆಹಬೂಬ್ ನಗರ್ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉಲ್ಮಾ ಕಮಿಟಿ ನೇತೃತ್ವದಲ್ಲಿ ಮಂಗಳವಾರ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ಉಲ್ಮಾ ಕಮಿಟಿ ಮುಫ್ತಿ ಕಲಿಮುದ್ದೀನ್ ಖಾಜಿ ಅವರು ಮಾತನಾಡುತ್ತಾ, ಪೊಲೀಸ್ ಆಗಬೇಕೆನ್ನುವ ಗುರಿ ಹೊಂದಿದವರು ಸಬ್ ಇನ್ಸ್ಪೆಕ್ಟರ್ ಆಗುವ ಗುರಿ ಏಕೆ ಕಾಣುವುದಿಲ್ಲ? ಶಿಕ್ಷಕರಾಗಬೇಕು ಎಂದು ಬಯಸುವವರು ಶಿಕ್ಷಣಾಧಿಕಾರಿಯಾಗುವ ಗುರಿ ಕಾಣುವುದಿಲ್ಲವೇಕೆ? ಇಲ್ಲಿಯೇ ನಾವು ಎಡುತ್ತಿದ್ದೇವೆ. ನಮ್ಮ ಗುರಿ ಉನ್ನತವಾಗಿದ್ದರೆ ಅದರತ್ತ ಪರಿಶ್ರಮದಿಂದ ಅಧ್ಯಯನ ಮಾಡಿ ಉನ್ನತ ಸಾಧನೆ ಮಾಡಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಮಕ್ಕಳು ಪರಿಶ್ರಮದಿಂದ ಅಧ್ಯಯನ ನಡೆಸಬೇಕು ಎಂದರು. आज नौकरीदार चौकीदारी करना है, क्या करना है? चौकीदारी क्या करना है? डंडे लेकर खड़ा रहना है, कैच काम नहीं उसको, डंडे लेकर बैठे रहना है। उसको भी क्या पूछता है कि दसवीं की डिग्री है कि नहीं? बच्चों, एक जमाना ऐसा आएगा जो पढ़ा लिखा नहीं है उसको लोग भीख भी नहीं देते हैं, भीख भी मांगे तो नहीं मिलेगा, नहीं पढ़ा लिखा है। इस करे तो कामयाबी मिलती, मेहनत नहीं करे तो कामयाबी नहीं मिलती। आप स्कूल में आए, इधर से उधर नाट रहा, इधर से नाट रहा, इधर से नाट रहा, पूरा धुरम झार मचा रहे अपने स्कूल में, चप्पला फाड़ रहे, पैंटा फाड़ रहे, जूते फाड़ रहे, इसको उठाकर फेंक रहे, उसकी पैदा पूरा रहे। कोई मिनिस्टर बने, कोई पुलिस बने, कोई वकील बने, कोई बड़ा आदमी बने, ऐसा नहीं कि पढ़ा पढ़ा पढ़ा, ऐसा पढ़ा कि स्कूल में भी पढ़ा है, घर में भी पढ़ा ही रहता है, किताबें कहाँ है पता नहीं। फिर क्या होता बच्चों, दसवीं के एग्जाम में फिर क्या करना, लड़का के सेटिंग को जाना, कुछ पढ़ाई नहीं। बच्चों अभी पढ़ोगे बाद में हलवा बन जाएगा, क्या आपका क्या बनेगा, क्या किताबें अभी अच्छे अच्छे पढ़ोगे ना, अभी तुम्हारे मसाले स्टैंडर्ड वन शक्कर मिल गया, स्टैंडर्ड टू अच्छे से पढ़ा ये तुम्हारा दूध आ गया, स्टैंडर्ड थ्री अच्छे से पढ़ा ये तुम्हारे मसाले अच्छे अच्छे आ गए, काजू बादाम ये सब तुम्हारे पास आ गया, टेन के बाद क्या करना है। ಮೌಲಾನಾ ಅಫ್ತಾಬ್ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ಹಿಡಿದು ಕೊಡುವುದಕ್ಕಿಂತ ಪುಸ್ತಕದ ಹಿಂದೆ ಹೋಗಬೇಕು. ಶಿಕ್ಷಣದಲ್ಲಿ ಹಿಂದುಳಿದವರ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಉಲ್ಮಾ ಕಮಿಟಿಯಿಂದ ಮಕ್ಕಳಿಗೆ ಉಚಿತ ನೋಟ್ಬುಕ್, ಪೆನ್ಸಿಲ್ ವಿತರಿಸಲಾಗುತ್ತಿದೆ ಎಂದು ಹೇಳಿದರು. ಮುಖ್ಯ ಗುರುಮಾತೆ ಎಂಎ ಹವೇಲಿ ಮಾತನಾಡಿದರು. ಶಿಕ್ಷಕರಾದ ಎಂಎ ಮುಲ್ಲಾ, ಶಗುಪ್ತಾ ಮಂದ್ರೂಪ್, ಎಂಎಂ ನಾಲ್ಬಂದ್, ಬಿಎಚ್ ಜರ್ಜರಿ, ಬಸೀರ್ ಅಹಮದ್ ಜಮಾದಾರ್, ಮೌಲಾನುಗಳಾದ ಇಸ್ಮಾಯಿಲ್ ಬಾಗ್ವಾನ್, ಇಬ್ರಾಹಿಂ, ಬಿಜ್ಜರ್ಗಿ ಅಸದುಲ್ಲಾ, ಬಿಜ್ಜರ್ಗಿ ಅಹಮದ್ ಅಲಿ, ಪಟೇಲ್, ಸೈಫುದ್ದೀನ್, ಸಾತಿಹಾಳ್ ಇರ್ಫಾನ್ ದೇಸಾಯಿ, ನೂರ್ ಅಲಂ ಖಾನ್, ನಿಜಾರ್ ಅಹಮ್ಮದ್ ಜಮೈ ಮತ್ತಿತರರು ಇದ್ದರು. ಚಡ್ಚನ್ ಠಾಣೆಯಲ್ಲಿ ಗಣೇಶ್ ಉತ್ಸವ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಎಲ್ಲಾ ಸಮಾಜದ ಮುಖಂಡರು, ಗಣೇಶ್ ಮಂಡಳಿಯವರು ಹಾಗೂ ಟಿವಿ ಪತ್ರಿಕಾ ಬಳಗದವರ ಶಾಂತಿ ಸಭೆ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆ ಚಡ್ಚನ ಪಟ್ಟಣದಲ್ಲಿ ಪಿಎಸ್ಐ ಯುಎಸ್ಡಿ ಔಟಿ ಅವರು ಚಡ್ಚನ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಗೆ ಶಾಂತಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಗಣೇಶ ಉತ್ಸವದ ವೇಳೆ ಪೆಂಡಲ್ಗಳಲ್ಲಿ ಇಬ್ಬರು ಕಡ್ಡಾಯವಾಗಿ ಇರಲೇಬೇಕು. ಹಚ್ಚಿರುವ ದ್ವೀಪಗಳು ಪೆಂಡಲ್ಗೆ ಬೆಂಕಿ ಹತ್ತಿ ಅನಾಹುತಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕುರಿತು ತಿಳಿಸಿದರು. ಅಲ್ಲದೆ ಡಾಲ್ಬಿ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಗಣೇಶ ವಿಸರ್ಜನೆಯು ರಾತ್ರಿ 10:30 ಮುಗಿಸಬೇಕೆಂದು ಹೇಳಿದರು. ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಗಣೇಶ್ ಮಂಡಳಿಯವರು ನೋಡಿಕೊಳ್ಳಬೇಕೆಂದು ಹೇಳಿದರು. ಸಂಬಂಧಪಟ್ಟ ಇಲಾಖೆಗಳಿಗಿಂತ ಅನುಮತಿ ಪತ್ರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಮುಸ್ಲಿಂ ಸಮಾಜದ ಒಂದು ಮೊಹರಂ ಹಬ್ಬನೂ ಬರ್ತಾ ಇದೆ. ಸೊ ಇದು ಒಂದು ಜಾತ್ಯಾತೀತ ಒಂದು ಸಂಕೇತ ನಮ್ಮ ರಾಷ್ಟ್ರದಲ್ಲಿ. ಸೊ ಈ ಸಂಕೇತ ಭಾಳ, ಈ ಎರಡು ಹಬ್ಬಗಳು ಒಂದೇ ಸಮಯದಲ್ಲಿ ಬರೋದು ಭಾಳ ಅತಿ ವಿರಳವಾಗಿ ಸಮಾಜದಲ್ಲಿ ಬರ್ತಾವೆ. ಸೊ ಈ ವರ್ಷ ನಾವು ನಿಮ್ಮ ಜೊತೆ ಹಬ್ಬವನ್ನು ಆಚರಣೆ ಮಾಡಬೇಕು ಇಲಾಖೆ ಜೊತೆ ಅಂತ ನಾನು ಅಂದುಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಹಬ್ಬದಲ್ಲಿ ನಾನು ಇತಿಹಾಸ ಪುಟಗಳನ್ನು ಮತ್ತು ನಾನು ಇದರಿಂದ ಇತಿಹಾಸ ನಾನು ಚರ್ಚೆಯಿಂದ ವಿಚಾರ ಮಾಡಲಾಗಿ ಸದರಿ ಹಬ್ಬ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಇನ್ನುವರೆಗೆ ಘಟನೆಗಾಗಿಲ್ಲ. ಇದು ಮೇಲ್ನೋಟಕ್ಕೆ ಒಂದು ಸಂದೇಶವನ್ನು ನೀಡ್ತಾ ಇದೆ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಶಾಂತಿ ಪ್ರಿಯರು, ನಾವು ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಮಾಡಿ
ಅನಾವಶ್ಯಕವಾಗಿ ಸಮಸ್ಯೆ ಮಾಡುವಂಥ ಜನ ನಾವಲ್ಲ ಅಂಥೇಳಿ ಈ ಎಲ್ಲ ಇತಿಹಾಸ ನಾನು ನೋಡಿದಾಗ ಗೊತ್ತಾಗ್ಬಿಡ್ತೈತಿ. ಸೊ ನಾವು ಪ್ರತಿ ವರ್ಷ ನಾವು ಆಚರಣೆ ಒಂದು ಮೀಟಿಂಗ್ ಸಭೆಯನ್ನು ಮಾಡುವ ಒಂದು ವಾಡಿಕೆ ತಾವೆಲ್ಲರೂ ಕರೆಸಿದ್ದೀನಿ. ಗಣೇಶ ತಾವೆಲ್ಲ ಮಂಟಪವನ್ನು ಹಾಕ್ತಾ ಇದ್ದೀರಿ, ಮಂಟಪ ಪದಾಧಿಕಾರಿಗಳದಾರಲ್ಲ ಎಲ್ಲರದಿರಲ್ವ? ಸೊ ಯಾರೂ ಬಂದಿಲ್ಲ ಅವ್ರಿಗೂ ಮಾಹಿತಿ ತಿಳಿಸಲಿ. ಸೊ ನೀವೆಲ್ಲರೂ ಪ್ರತಿ ವರ್ಷನ ಮಂಟಪವನ್ನು ಹಾಕ್ತಾ ಇರ್ತೀರಿ, ಯಾವ ರೀತಿ ನಮ್ಮ ಇನ್ಸ್ಟ್ರಕ್ಷನ್ಸ್ ನಮ್ಮ ಇಲಾಖೆಯಿಂದ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ ನಿಮಗೆಲ್ಲ ಗೊತ್ತಿರ್ತೈತಿ. ಮತ್ತಷ್ಟೇ ರೀಬ್ರೀಫಿಂಗ್ ಮಾಡ್ತಾ ನಿಮ್ಗೆ ಗೊತ್ತಿ ನಾನು. ಈಗ ಯಾವುದೇ ನಾವು ಮಂಟಪವನ್ನು ಹಾಕಬೇಕಂದ್ರೆ ಮೊದಲನೇ ಕ್ರಮ ನಿಮ್ಮ ತಲೆಯಲ್ಲಿ ಫಸ್ಟ್ ಇರಲಿ, ರೋಡಿಗೆ ಅಡಚಣೆ ಆಗಬಾರ್ದು, ಕನಿಷ್ಠ ಪಕ್ಷ ಒಂದು ಆಂಬ್ಯುಲೆನ್ಸ್ ನಮಗೆ ಹೋಗುವಂಥ ದಾರಿ ಇರಬೇಕು. ಗೊತ್ತಾಯ್ತೀನ್ರಿ, ಒಂದು ನಾವು ಗಣಪ ಮಂಟಪ ನಾವು ಹಾಕಬೇಕಂದ್ರೆ ರೋಡ್ ಪೂರಿ ಬ್ಲಾಕ್ ಆಗಿರಬಾರ್ದು, ಯಾವುದೇ ಒಂದು ಮುಂದಿನ ಒಂದು ದಾರಿಗೆ ಹೋಗ್ಬೇಕಾದ್ರೆ ಒಂದೇ ದಾರಿ ಇರ್ತೈತಿ, ಯಾರೋ ಒಂದು ಸಮಸ್ಯೆಯಲ್ಲಿ ಇರಬಹುದು, ಏನೋ ಒಂದು ಸಮಸ್ಯೆ ಆಗಬಹುದು ಅನಿರೀಕ್ಷಿತೆ. ಸೊ ಆಂಬ್ಯುಲೆನ್ಸಿನ ಅವಶ್ಯಕತೆ ಇರ್ತೈತಿ. ಆಂಬ್ಯುಲೆನ್ಸ್ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆ ಜಾಗದಲ್ಲಿ ಹೋಗಿ ಬರುವಂತಹ ನಮಗೆ ನಾವು ಸ್ಥಳವನ್ನು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಮುಖ್ಯಾಧಿಕಾರಿ ಎಸ್ ಪೂಜಾರಿ, ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರಳಲ್ಲಿ ಪದಕ ಹಾಕಿಕೊಂಡು ಖುಷಿ ಪಡುತ್ತಿರುವ ಮಕ್ಕಳು, ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಬೇಸರಿತಿರುವ ಪೋಷಕರು, ಎಲ್ಲರ ಮುಖದಲ್ಲೂ ಮಂದಹಾಸ. ಗಣೇಶ್ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ, ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಿರಲು ಸಿಪಿಐ ಮಹದೇಶ್ವರ ಹಟ್ಟಿ ಮನವಿ. ದೇವರಲ್ಲಿ ನಂಬಿಕೆ ಇಡಬೇಕು, ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸಬೇಕು, ಶಾಸಕ ದೇವಾನಂದ ಚೌಹಾಣ್. ವಿದ್ಯಾರ್ಥಿಗಳು ಬಾಲ್ಯದಲ್ಲಿಯೇ ಉನ್ನತ ಕನಸುಗಳಿಟ್ಟುಕೊಂಡು ಓದಬೇಕು, ಪರಿಶ್ರಮದಿಂದ ಓದಿದರೆ ಗುರಿ ಸಾಧಿಸಲು ಸಾಧ್ಯವಿದೆ, ಕಲಿಬುದ್ದೀನ್ ಖಾಸಿ. ಶಾಂತಿಯಿಂದ ಹಬ್ಬಗಳನ್ನು ಆಚರಿಸಿ, ಗಣೇಶೋತ್ಸವ ಹಾಗೂ ಮೊಹರಂ ಹಬ್ಬಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳು, ಯುಎಸ್ ಔಟಿ ಹೇಳಿಕೆ. ಮತ್ತೆ FM3 ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ FM ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.